ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ, ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು, ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್ಲಿ. ಹೇಳಿ ಸರ್, ಯಾವುದು ನಿಮ್ದು ಗಾಡಿ? 2018 ರೀ. ಯಾವ್ದು ಗಾಡಿ? BS4 ಅಶೋಕ್ ಲೈಲ್ಯಾಂಡ್ ದೋಸ್ತ್. LS? ಪವರ್ ಸ್ಟೇರಿಂಗ್? ಪವರ್ ಸ್ಟೇರಿಂಗ್. 2018 ಮಾಡಲ್. ಓಕೆ. ಓನರ್ ಎಷ್ಟಾಗ್ಯಾರ? ಥರ್ಡ್ ಓನರ್ ಆಗ್ಯಾರ. ಮೂರನೇ ಓನರ್ ಆಗ್ಯಾರ. ತಗೊಳ್ಳಾರ ನಾಲ್ಕನೇ ಓನರ್. ಇನ್ಶೂರೆನ್ಸ್ ಎಷ್ಟು ತಿಂಗಳೈತೆ ಸರ್? ಇನ್ಶೂರೆನ್ಸ್ ಮುಗಿದ್ರಿ, ಒಂದ್ 15 ದಿವಸ ಆಯ್ತು. ಮುಗ್ದೈತಾ? ಎಫ್ಸಿ ಐತ್ರಿ. ಓಕೆ. ಟೈರ್ ಎಷ್ಟು ಪರ್ಸೆಂಟ್ ಇದಾವ? ಇದು ಟೈರ್ 100% ಅವ್ರ ನಾಲ್ಕು. ಸ್ಟೆಪ್ನಿ? ಸ್ಟೆಪ್ನಿ ಐತ್ರಿ. ಐತ? ಅದೆಷ್ಟು ಪರ್ಸೆಂಟ್ ಐತೆ? ಅದು ಒಂದು 34%. ಕಿಲೋಮೀಟರ್ ಎಷ್ಟೈತೆ ಟೋಟಲ್? ಕಿಲೋಮೀಟರ್ 1,00,000 ಚಿಲ್ಲರೆ ಆಗ್ಯದ್ರಿ. 1,20,000 ರನ್ ಆಗೈತೆ. ಓಕೆ ಓಕೆ. ಗಾಡಿ ಕಂಡೀಷನ್, ಇಂಜಿನ್ ಕಂಡೀಷನ್ ಹೆಂಗೈತೆ? ಗುಡ್ ಕಂಡೀಷನ್ ಐತೆ, ಶೋರೂಮ್ ಕಂಡೀಷನ್ ಹತ್ರ ಗಾಡಿ. ಓಕೆ. ಯಾವ ಜಿಲ್ಲೆ ಇದು? ರಾಯಚೂರು ಡಿಸ್ಟ್ರಿಕ್ಟ್. ರಾಯಚೂರು ಜಿಲ್ಲೆ. ತಾಲೂಕು? ತಾಲೂಕು ಶಿರ್ವಾರ. ನಿಮ್ಮೂರು? ನಮ್ಮೂರು ಸಾಕಿನ ಈರ. ಶಿರ್ವಾರದಿಂದ ಎಷ್ಟು ಕಿಲೋಮೀಟರ್ ನಿಮ್ಮೂರು? ಶಿರ್ವಾರ್ಲಿಂದ ಒಂದು 15 ಕಿಲೋಮೀಟರ್ ಆಗ್ತದೆ. ಎಂತದ ಊರು? ಈರ. ಈರ ಈರ ಅಂತ ಊರ? ಅಲ್ಲೇನಾ ಗಾಡಿ ಇರೋದು? ಇಲ್ಲೇ ರೀ. ಓಕೆ ಸರ್. ಮತ್ತೆ ಗಾಡಿ ಮೇಲೆ ಏನಾದ್ರು ಲೋನ್ ಗೀನ್ ಐತಾ? ಫುಲ್ ಕ್ಯಾಶ್ ಗಾಡಿ? ಲೋನ್ ಗೀನ್ ಏನಿಲ್ಲ, ಫುಲ್ ಕ್ಯಾಶ್ ಗಾಡಿ. ಫುಲ್ ಕ್ಯಾಶ್ ಗಾಡಿನಾ? ಹ್ಞೂ ರೀ. ಓಕೆ ಸರ್. ಓಕೆ. ಮತ್ತೆ ಗಾಡಿ ಪ್ರೈಸ್ ಏನ್ ಹೇಳ್ತೀರಿ ಈಗ? ಪ್ರೈಸ್ 540 ಹೇಳ್ತೀವಿ. 540? ಹ್ಞೂ. 540 ಹೇಳಿದ್ರೆ ಸೇಲ್ ಆಗ್ಬೋದಾ ಗಾಡಿ? ನೋಡ್ರಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಅಲ್ಲ, ಯಾಕಂದ್ರೆ ಇಲ್ಲಿ 3 ಓನರ್ ಕಂಪ್ಲೀಟ್ ಆಗೈತೆ. ಹ್ಞೂ ರೀ. ಗಾಡಿ ನೋಡಂತ ಹೇಳ್ರಿ, ಕಂಡೀಷನ್ ಎಲ್ಲ ATZ ಕಂಡೀಷನ್ ಇದ್ರೆ ಗಾಡಿ ತಗೊಂತ ಹೇಳ್ರಿ. ಕಂಡೀಷನ್ ಐತ್ರಿ ಸರ. ಮಾಡ್ಲ ಎಲ್ಲಿ ಹೋತು? ಮಾಡ್ಲ 2018. ಹ್ಮ್. 18, 19, 20, 21, 22, 23, 24 ಆರ್ ವರ್ಷ ಗಾಡಿ ಐತ್ ನಿಮ್ದು. ಗೊತ್ತಾಯ್ತಾ? ಆರ್ ವರ್ಷಕ್ಕೆ 4 ವರ್ಷಕ್ಕೆ ಕ್ಲಿಯರ್ ಆಗಿರ್ತತೆ. ಅದ್ರ ಮೇಲೆ 2 ವರ್ಷ ಎಲ್ಲ ದುಡ್ಕೊಂಡಿರ್ತೀರ. ಅದು ಫಸ್ಟ್ ಪಾರ್ಟಿ ದುಡ್ಕೊಂಡಿರ್ತಾನೋ, ಸೆಕೆಂಡ್ ಪಾರ್ಟಿ ದುಡ್ಕೊಂಡಿರ್ತಾನೋ, ನೀವ್ ದುಡ್ಕೊಂಡ್ರೆ ಗೊತ್ತಿಲ್ಲ ನಮ್ಗೆ. ಏನ್ ದುಡ್ದಲ್ಲ ರೀ? ಅದ್ ನಾವು ಒಪ್ಕೊಂತೀನಪ್ಪ, ಕಸ್ಟಮರ್ ಒಪ್ಕೋಬೇಕಲ್ಲ ತಗೊಳಾರ ಈಗ. ಹೌದೌದು, ಅದೇ ನೀನ್ ಹೇಳಿದೆ ಕರೆಕ್ಟ್ ಆಯ್ತು. ಮತ್ತೆ ಈಗ ನಾನ್ ನಿಮ್ ಮಾತು ಒಪ್ತಪ್ಪ, ಈ ಕಸ್ಟಮರ್ ಗಾಡಿ ತಗೊಳಾರ ಒಪ್ಪಕ್ಕಲ್ಲ, ನೀನೇನ್ ನಿಲ್ಸಿರ್ತೀನಪ್ಪ ಸಿಸಿ ಕ್ಯಾಮ್ರಾ ಹಾಕಿ ನೋಡೋಣಪ್ಪ ಅಂತ ಕೇಳ್ತಾರ. ಹೌದಾ? ನೋಡಿ, ನೀವು ಸೇಲ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಒಂದ್ ಒಳ್ಳೆ ಪ್ರೈಸ್ ಹೇಳಿ, ಏನಾದ್ರೂ ಸೇಲ್ ಆಗ್ಬೋದು. ಇಲ್ಲ ಅಂದ್ರೆ ಹಿಂಗ್ ಹೇಳಿದ್ರೆ ಸೇಲ್ ಆಗಲ್ಲ ಸರ್. ನಾನು ಹೇಳ್ತೀನಲ್ಲ, ಒಂದ್ 20,000 ಕಮ್ಮಿ ಮಾಡಮ್ರಿ. ಅಲ್ಲ ರೀ, 20,000 ಅಂದ್ರೆ ಇಲ್ಲಿ ಮಾಡ್ಲೈತಿ. ಯಾವ ಲೆಕ್ಕದಾಗ ಹೇಳ್ತೀರಿ? ಗಾಡಿ 2018 ಎಷ್ಟ್ ಇತ್ತು ಹೇಳ್ರಿ ರೇಟ್? ಗೊತ್ತಾ ನಿಮ್ಗೆ ಅದ್ರದ್ದು? ಯಾವಾಗ ಗೊತ್ತಿಲ್ಲ ರೀ, ನಾವ್ ತಂದಿರೋದು. ನೀವ್ ತಗೊಂಡಿರಂತ ಇವ್ರು ತಗೊಳಲ್ಲ ಕಸ್ಟಮರ್. ನೀವ್ ತಗೊಂಡ್ರ ನಿಮ್ ಗಾಡಿ ಬೇಕಾಗಿತ್ತಪ್ಪ, ನೀವ್ ತಗೊಂಡ್ರಿ. ಈಗ ತಗೊಳ್ಳೋರ್ ಹೆಂಗ್ ಮಾಡ್ತಾರ ಗೊತ್ತ? ಈ ಗಾಡಿ ಅಲ್ಲ ಅಂದ್ರೆ ಇನ್ನೊಂದು. ಅದ್ ಯೋಚನೆ ಮಾಡ್ತಾರಿಲ್ಲ? ಮಾಡ್ತಾರೆ. ಮತ್ತೆ ನೀವಾಗ್ಲಿ ಯೋಚನೆ ಮಾಡ್ತೀರಾ, ಈ ಗಾಡಿ ಅಲ್ಲ ಇನ್ನೊಂದ್ ಗಾಡಿ ಐತ್ ಬಿಡಪ್ಪ ತಗೋಣ, ಇದ್ನಾಕ್ ತಗೋಬೇಕು ಅಂತ ಹೇಳ್ತಾರ. ಮಾಡ್ಲಕ್ಕರ ಇದು? ಹೌದಾ? 2018 ಅಂದ್ರೆ 6 ವರ್ಷ ಆಯ್ತು ನಿಮ್ ಗಾಡಿ. ಇದ್ರ 3 ಓನರ್ ಕಂಪ್ಲೀಟ್ ಆಗೈತೆ. ನೀವು ಕರೆಕ್ಟ್ ಆಗಿ ರೀಸನಬಲ್ ಆಗಿ ಹೇಳಿದ್ರೆ ಪಕ್ಕ ನಿಮ್ದು ಗಾಡಿ ಸೇಲ್ ಆಗತ್ತೆ. ಇಲ್ಲ ಅಂದ್ರೆ ಹಿಂಗ್ ಹೇಳಿದ್ರೆ ಸೇಲ್ ಆಗಲ್ಲ ಸರ್ ಗಾಡಿ. ಸರ್ ಪಕ್ಕ ಹೇಳ್ಬಿಡ್ತೇನ್ರಿ, ಏನ್ ಬೇಜಾರ ಏನಿಲ್ಲ ಸರ್. 5 ಕಾದ್ರೂ ಬಿಡ್ತೇನ್ರಿ ಪಕ್ಕ. 5 ಯಾರ್ರಿ ತಗೊಂತಾರೆ? ತಗೊನಲ್ಲ ನಾನು ಹೇಳ್ತೀನಿ. ಯಾಕೆ ಹೇಳು, 6 ವರ್ಷ ಗಾಡಿ ಗಾಡಿ ನೋಡಿ. ಸಿಸ್ಟಮ್ ಸಿಸ್ಟಮ್ ಇಂಪಾರ್ಟೆಂಟ್ ಅಲ್ಲರಿ ಇಲ್ಲಿ. ಗಾಡಿ ಇನ್ಶೂರೆನ್ಸ್ ಸ್ಟಾಪ್ ಆಗೈತೆ, ಓಕೆನಾ? ಅದು ಬೇರೆ. ಗಾಡಿ 6 ವರ್ಷ ಗಾಡಿ, 3 ಓನರ್ 3 ಓನರ್ ಕಂಪ್ಲೀಟ್ ಆಗೈತೆ. ಈಗ ತಗೊಳ್ಳೋ 4ನೇ ಓನರು, ಅದ್ ಹೆಂಗೆ ತಗೊಂತಾರೆ? ಹೌದು, ಯೋಚನೆ ಮಾಡ್ರಿ ಎಷ್ಟಿತ್ತಂತ ಹೇಳ್ರಿ. ಮತ್ತೆ ನಾನು ಹೇಳಲ್ಲ ಈಗ ಎಷ್ಟಿತ್ತಂತ. 2018 ಗಾಡಿ 2018 ಎಷ್ಟಿತ್ತು ಗೊತ್ತಾ? 5,65,000 ರೂಪಾಯಿ ಇತ್ತು. 5,55,045 ಇತ್ತು. ಹೊಸ ಗಾಡಿನೇ.
ಈಗ ಡಿಮ್ಯಾಂಡ್ ಆಗಿದ್ರೆ ಡಿಮ್ಯಾಂಡ್ ಗಾಡಿನ ಈಗ ಅದೇ ಮಾಡ್ಲಿಲ್ಲ ಐತೆ ಅದು 2018 ಅಂದ್ರೆ ಅಲ್ಲಿಂದಾನೆ ಲೆಕ್ಕ ಬರೋದು. 560,000 65,000 ರೂಪಾಯಿ ಇತ್ತು ಅವಾಗ 2018 ಆನ್ ರೋಡ್ ಪ್ರೈಸ್ ಹೊಸ ಗಾಡಿನೇ. ಈಗ ಹೊಸ ಗಾಡಿ ಬೇರೆ ಐತೆ, ಅದು BS6 ಇದು BS4 ನಾನು ಒಪ್ಕೊಂತೀನಿ. ಮಾಡ್ಲಿ ಬಿಟ್ಟು ಎಲ್ಲಿ ಹೇಳಣ್ಣಪ್ಪ ರೇಟು? ಎಲ್ಲಾರು ನೀನೇ ಆಗ್ಲಿ ನಾನಾಗ್ಲಿ ಮತ್ತೊಬ್ರಾಗ್ಲಿ ಮಾಡ್ಲಿ ಇಲ್ದಲ್ಲಿ ಯಾರು ತಗೊಳಲ್ಲ. ಎಷ್ಟು ಓನರ್ ಆಗತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ಮಾಡ್ಲಿ ಲೆಕ್ಕ ತಗೊಂತಾರ ಇಲ್ಲಿ. ನೋಡ್ ಸರ್ ಏನ್ ಮಾಡ, ನೀವ್ ಹೇಳಿದ್ರೆ ಕರೆಕ್ಟ್ ನಾನು ಇಷ್ಟಂತ ಹೇಳ್ತೀನಿ ಪ್ರೈಸ್. ಸರ್ 5 ಕಾರ್ ಬಿಡ್ತಾ ಅಂತ ಹೇಳಿದ್ನಲ್ಲ ಸರ್. ನೀನ್ 5 ಬಿಡ್ತಿ ತಗೊಳರ್ಬೇಕಲ್ಲ. ಹ್ಮ್ ತಗೊಳರ್ಬೇಕು, ಸುಮ್ನೆ ಹಾಕಿದ್ರೆ ಏನ್ ಪ್ರಯೋಜನ? ಹಾಕ್ತಿವಿ, ಸಣ್ಣ ಹುಡುಗ ಹಾಕ್ತಾನೆ ಯೂಟ್ಯೂಬ್ ದೊಡ್ಡ ವಿಷಯ ಹಾಕೋದು. ಬಿಡ್ರಿ ಹೌದಾ, ಯೂಟ್ಯೂಬ್ ದೊಡ್ಡ ವಿಷಯ ಹಾಕೋದು. ಇಲ್ಲಿ ಪ್ರೈಸ್ ಏನ್ ಕರೆಕ್ಟ್ ಆಗಿ ಕೊಟ್ಟಿರ್ತೀವಿ, ಯಾಕಂದ್ರೆ ನೀವು ಸೇಲ್ ಮಾಡಕ್ಕೋಸ್ಕರ ಕೊಡ್ತಾ ಇರೋದು. ಹೌದಾ? ಮತ್ತೆ ಇದು ಇಂಪಾರ್ಟೆಂಟ್, ಮತ್ತೆ ಸೇಲ್ ಆಗ್ಬೇಕು ಗಾಡಿ ಹಾಕಿದ್ಮೇಲೆ. ಸುಮ್ನೆ ಕಂಡ ಪಟ್ಟಿ ಹೇಳಿದ್ರೆ ಯಾರು ತಗೊಳಲ್ಲ ಸರ್. ಅನುಭವ ಇರ್ತಾರೆ. ಮತ್ತೆ ನಾನೊಂದ್ ಪ್ರೈಸ್ ಹೇಳ್ತೀನಿ ತಗೊಂಡ್ ಹೇಳಣ, ಹೇಳಂದ್ರೆ ಹೇಳ್ತೀನಿ. ಹೇಳಿ ಸರ್ ನಿಮ್ ಪ್ರೈಸ್ ಎಲ್ಲಿಗ ನೋಡೋಣ. ನಿಮಗೂ ಲಾಸ್ ಮಾಡಲ್ಲ, ಅವ್ರಿಗೂ ಲಾಸ್ ಮಾಡಲ್ಲ. 440,000 ರೂಪಾಯಿ ಕೊಡ್ತಾರೆ, ಕೊಡ್ತೀರ ಗಾಡಿನ? ಇಲ್ಲ ಸರ್ ಅಷ್ಟಕ್ಕೆ ಬರಲ್ಲ. ಏನ್ ಮಾಡೋದು ಇಷ್ಟಕ್ಕೆ? ಯಾಕಂದ್ರೆ ಓನರ್ ಜಾಸ್ತಿ ಆಗೈತೆ, 6 ವರ್ಷ ಗಾಡಿ. ನೀವು ಥಿಂಕ್ ಮಾಡಿ ಒಂದು, ಯಾರು ಎಲ್ಲ ಬುದ್ಧಿವಂತರ, ನೀವು ಬುದ್ಧಿವಂತರೆ, ಕೊಡೋರು ತಗೊಳ್ಳಾರು ಬುದ್ಧಿವಂತರೆ, ಎಲ್ಲಾರು ಬುದ್ಧಿವಂತರ. ಮತ್ತೆ ಅದು ಮಾಡ್ಲ ಬಿಟ್ಟು ಯಾರು ತಗೊಳಲ್ಲ. ಗಾಡಿ ಮಾಡ್ಲಿ ಇಂಪಾರ್ಟೆಂಟ್ ರೀ, ಗಾಡಿ ನೋಡ್ತಾರ ಅನ್ಕಡ್ರಿ. ಹತ್ರ ಬಂದು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ಗಾಡಿ ನೋಡ್ತಾರೆ. ಬೇಜಾನ್ ಗಾಡಿ ಇದಾವೆ, ಇದೊಂದೇ ಅಂತಲ್ಲ, ಬೇಜಾನ್ ಇದಾವೆ ನಮ್ಮ ಹತ್ರ. ಬೇಜಾನ್ ಬರ್ತವೆ ಯಾಕಂದ್ರೆ ರೀಜನಬಲ್ ಕರೆಕ್ಟ್ ಇದೆ ಅಂದ್ರೆ ನನಗಿರ್ಲಪ್ಪ ಅಂತ ಕೇಳ್ತಾರ. ಗಾಡಿ ಹೆಂಗ್ ಮಾಡ್ತೀರಾ ಮತ್ತೆ? ಏನ್ ಮಾಡೋದು, ಬಹಳ ಕಮ್ಮಿ ಆಗ್ತದ ಸರ್. ಏನ್ ನಿಮ್ದು ಫೈನಲ್ ಹೇಳ್ಬಿಡಿ ಅತ್ತಾಗ, ನಾನು ಹೇಳ್ಬಿಡ್ತೀನಿ ಫೈನಲ್ ಆಗಿ ಹೇಳ್ಬಿಡ್ತೀನಿ ಅತ್ತಾಗ. ಒಂದೇ ಮಾತು, ತಗೊಂಡ್ರೆ ತಗೊಂಡ್ಲಿ, ಬಿಟ್ರೆ ಬಿಡ್ಲಿ, ನಿಮ್ ಇಷ್ಟ ಅದು. ಫೈನಲ್ 4,900 ಕೊಟ್ಟು ಬಿಡ್ತೇವೆ ನೋಡಿ. 10,000 ಅಂದ್ರೆ ಯಾರು ತಗೊಳಲ್ಲ ಸರ್, 20 ಮಾಡ್ಲು ಬರ್ತತೆ ಸರ್. 4.5 ಲಕ್ಷ ಕೊಡ್ತಾರ, ಕೊಡ್ತೀರಾ ಸರ್ ನೀವು? ಆಗಲ್ಲ ಆಗಲ್ಲ ಸರ್. ಏನ್ ಮಾಡೋದ್ ಸರ್, ಅದು ಬೇರೆ ಓನರ್ ಬೇರೆ ಜಾಸ್ತಿ. ಏನೋ ಮಾಡಿ ತಗೊಂಡ್ರೆ ತಗೊಳಕ್ಕಿಲ್ಲ. 4,80 ಕಾರ್ ಫೈನಲ್ ಆದ್ರೆ ಬಿಡ್ತೀವಿ. ನೀವಲ್ಲ ಸರ್, ಇದು ಕಡ್ಲೆಕಾಯಿ ವ್ಯಾಪಾರ ಮಾಡ್ದಂಗ ಆಕತ್ತಿ ಈಗ. ಅಲ್ಲ ಇಲ್ಲಿ ಯಾಕಂದ್ರೆ ಇಲ್ಲಿ ಮಾಡ್ಲಿಲ್ಲ 6 ವರ್ಷ ಗಾಡಿ, 18 ಮಾಡಲ್ಲ, ಓನರ್ ಕೂಡ ಜಾಸ್ತಿ ಐತೆ, ಅದ್ ಹೆಂಗ್ರಿ ಸೇಲ್ ಆಗುತ್ತೆ ಗಾಡಿ? ಅಷ್ಟಕ್ಕಾದ್ರೂ ಬಿಡ್ತೀವಿ ನೋಡಿ ಸರ್. ಅಲ್ಲ ನೀವ್ ಹೇಳ್ತೀರಾ, ನೀವು 4,80 ಹೇಳ್ತೀರಾ. 450,000 ಕೊಡ್ತಾರೆ ಫುಲ್ ಕ್ಯಾಶ್ ಪೇಮೆಂಟ್. ಇನ್ಸೂರೆನ್ಸ್ ಬೇರೆ ಡಿವ್ ಐತೆ ಸರಿನಾ? ಬೇಕಾದ್ರೆ ಅವ್ರು ಕಟ್ಕೊಂತಾರೆ. 4.5 ಲಕ್ಷ ಕೊಡ್ತೀರಾ? ಇಲ್ಲಿ ಕೇಳಿ, ತಡಿ ತಡಿ ತಡಿ, ನಿಮ್ ಅಂತ ಬರ್ತೀನಿ. ಈಗ ನೀವು 4,80 ಅಂತ ಹೇಳಿದ್ರೆ ಇನ್ಸೂರೆನ್ಸ್ ಮಿನಿಮಮ್ 20, ಒಂದ್ 18-20 ಬರ್ತತೆ. ಅಲ್ಲಿಗೆ ನಿಮ್ಗೆ 4,70 ಬಿದ್ದಂಗ ಹೌದಾ? ಅದೇ ಅಲ್ಲ, ಇಲ್ಲಿ 4,500 ಆರಾಮ ಕೊಡ್ಬೋದಲ್ಲ. ಗೊತ್ತಾಯ್ತಾ? ಹೆಂಗೆ ಕೊಡ್ತೀರಾ ಇನ್ಸೂರೆನ್ಸ್ ಅವರೇ ಕಟ್ಕೊಂತಾರೆ? ಮೊನ್ನೆ 20-25 ಕೊಟ್ಟು ಟೈರ್ ಹಾಕಿರು. ಏನಲ್ಲ ಟೈರ್ ಅಲ್ಲ ಸರ್, ನಮಗೆ ಗಾಡಿ ಚೆನ್ನಾಗಿರ್ಕೊಂಡು ಟೈರ್ ಹಾಕ್ಬೇಕು, ಮತ್ತೊಂದು ಹಾಕ್ಬೇಕು. ಏನನ್ ಕಟ್ ಆದಾಗ ತಡಿ ತಡಿ, ಒಂದ್ ಸೆಕೆಂಡ್. ಅಲ್ಲ ಸರ್, ಗಾಡಿದ ಏನಾದ್ರು ಒಳಗಿಂದ ಏನಾದ್ರು ಕಟ್ ಆಗಿದ್ರೆ ಹಂಗೆ ಹೊಡಿತಾ ಇದ್ರೆ ಅದ್ರ ಜೊತೆಗೆ ಇನ್ನೊಂದ್ ಕಟ್ ಆಗುತ್ತೆ, ಅದು ಗೊತ್ತಾ? ಹಾಕ್ಸ್ಲೇಬೇಕು. ಹಾಕ್ಸ್ಲಿಲ್ಲ ಅಂದ್ರೆ ಆಮೇಲೆ ನೀವೇ ಮೂಲಿ ನಿಲ್ಸ್ಬೇಕಾಗತ್ತೆ. ಅದೆಲ್ಲ ಹಿಂದಕ್ ಹೋಗ್ತಾನೆ ಇರ್ತತ, ಒಂದಕ್ಕೊಂದು ಹೋಗ್ತಾನೆ ಇರ್ತಾವ. ಅವಾಗ ಹೆಂಗ್ ಮಾಡ್ತೀರಾ? ಹಂಗೆ 450,000 ರೂಪಾಯಿ ಕೊಡ್ತೀರಾ, ಇನ್ಸೂರೆನ್ಸ್ ಅವ್ರೆ ಹಾಕ್ಯಂತಾರೆ? ಇಲ್ಲ ಇಲ್ಲ ಸರ್, 80 ಕಮ್ಮಿ ಆಗಲ್ಲ ಸರ್. ನೀವು 10,000 ರೂಪಾಯಿ ಮಕ ನೋಡಿದ್ರೆ ನಾನು ಏನ್ ಮಾಡಕ್ ಆಗಲ್ಲ ಸರ್, ನಿಮ್ ಇಷ್ಟ ಅದು. ನೀವು 10,000 ಮಕ ನೋಡ್ತಾ ಇದ್ರ ನೋಡಿ, ನೀವು ಕೊಟ್ಟು ದುಡ್ಡು ಮಾಡ್ಕೊನದ್ ನೋಡಿ. ಗೊತ್ತಾಯ್ತಾ? ಇಲ್ಲ ಇಲ್ಲ ಸರ್, ಅದು ನಿಮ್ ಇಷ್ಟ ಸರ್, ಏನ್ ಮಾಡಕ್ ಆಗತ್ತೆ, ನಾನ್ ಏನ್ ಮಾಡಕ್ ಆಗತ್ತಿಲ್ಲ. ಫೈನಲ್ ಎಷ್ಟಪ್ಪ ನಿಮ್ದು? ಇಲ್ಲ ಇಲ್ಲ, ಅದೇ ಫೈನಲ್ ಲಾಸ್ಟ್ ರೇಟ್ ಸರ್. ಫೈನಲ್ ರೇಟ್ ಅದೇ. ನಾನು ಒಂದ್ ರೇಟ್ ಹೇಳ್ಬಿಡ್ಲ, 60 ಕೊಡ್ತಾರ, ಕೊಡ್ತೀರಾ? ಬೇಡ ಬೇಡ ಸರ್, ಏನ್ ಕಮ್ಮಿ, ಅದಕ್ಕಿಂತ ಕಮ್ಮಿ ಆಗಲ್ಲ ರೀ. 4,60,000 ಇಲ್ಲ. ಇನ್ಸೂರೆನ್ಸ್ ಕಟ್ ಕೊಡ್ತೀರಿ ನೀವೇ? ಇಲ್ಲ ಇಲ್ಲ, ಅವ್ರೇ ಕಟ್ಗೋಬೇಕ್ರಿ. ಅವ್ರೇ ಕಟ್ಗೋಬೇಕು. ನಿಮ್ 4,80. ಸೇಲ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸರ್ ನಮಗೆ. ನಿಮಗ್ ಬಿಟ್ಟಿದ್ದು, ಅವ್ರಿಗ್ ಬಿಟ್ಟಿದ್ದು, ತಗೊಳ್ಳೋರಿಗೆ ನಿಮಗ್ ಬಿಟ್ಟಿದ್ದು. ನಾವ್ ಹೇಳದಂತೂ 4.5 ಲಕ್ಷ ಹೇಳಿದೀವಿ, 4,60,000 ರೂಪಾಯಿ ಹೇಳಿದೀವಿ. ಇನ್ಸೂರೆನ್ಸ್ ಬೇಕಾದ್ರೆ ಅವ್ರೇ ಕಟ್ಕೊಂತಾರ ಅಂತ ಹೇಳಿದೆ. ಆದ್ರೂ ಅವ್ರು ನಿಮಗ್ ಬಿಟ್ಟಿದ್ದು, ಅವ್ರಿಗ್ ಬಿಟ್ಟಿದ್ದು ಸರಿನಾ? ಓಕೆ ಸರ್. ಇದೇ ನಂಬರ್ ನಿಮ್ದು? ಇದೇ ನಂಬರ್.